ರೀ ಬನ್ರಿ ತಿಂಡಿ ತಿನ್ನಿ ತಣ್ಣಗಾಗುತ್ತೆ. ನನಗೆ ಬೇಡ. ಬೆಳೆ ಬೆಳಗ್ಗೆನೆ ನಿನ್ ಮಗನ ಮುಖ ನೋಡಿದ್ರೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಮತ್ತಿನ್ನೇನು ತಿನ್ಬೇಕು ಅನ್ಸಲ್ಲ. ಖಾಲಿ ಹೊಟ್ಟೆಲಿ ಮನೆಯಿಂದ ಆಚೆ ಹೋಗ್ಬಾರ್ದು, ಒಳ್ಳೇದಲ್ಲ. ಒಳ್ಳೇದಂತ ಒಳ್ಳೇದು ಯಾವುದೇ ಒಳ್ಳೇದು? ನಿನ್ ಮಗನ ದರಿದ್ರ ಮುಖ ನೋಡ್ಕೊಂಡು ತಿಂಡಿ ತಿನ್ನೋದು ಒಳ್ಳೇದ? ಒಂದು ಸರ್ತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಗಂಡನ್ ತಿಂಡಿ ತಿನ್ಸೋದ್ರ ಬದಲು ನಿನ್ ಮಕ್ಕಳು ನೆಟ್ಟಗ್ ಬೆಳೆಸೋದನ್ ಕಲ್ತ್ಕೋ. ಒಬ್ಬನ್ ನೋಡಿದ್ರೆ ನೆಟ್ಟಗ್ ನಿಂತ್ಕೊಳಕ್ ಬರಲ್ಲ, ಇನ್ನೊಬ್ಬ ನೋಡಿದ್ರೆ ಸಂಗೀತ ಕಲಿತಾನೆ ಸಂಗೀತ. ಇವರಿಬ್ರು ಸಾಕು ನನ್ ಮರ್ಯಾದಿನ ಹರಾಜಾಕಕ್ಕೆ. ಹೇಗಾದ್ರೂ ಮಾಡಿ ಮುಂದೆ ಓದಿಸ್ತೀನಿ ಅಂತ ಮಾತೇನೋ ಕೊಟ್ಬಿಟ್ಟೆ. ಆದ್ರೆ ಪಂಚಾಯತಿ ಕಟ್ಟೆಯಲ್ಲಿ ನನ್ನ ಮಾತು ನಡೆಯತ್ತ? ತುಂಬಾ ದೊಡ್ಡ ಕನಸಿನ ಹಿಂದೆ ಬಿದ್ದಿದ್ದಾಳ ಅವಳು. ಮುಂದೆ ಓದ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಆದಿ ಅಂತೂ ಪಂಚಾಯತಿ ಕಟ್ಟೆಯಲ್ಲಿ ನನ್ನ ಮಾತು ಯಾರೂ ಒಪ್ಕೊಳ್ಳಲ್ಲ ಅಂತ ನಂಬಿಕೆಯಲ್ಲಿದ್ದಾನೆ. ಅವನು ಅಂದ್ಕೊಂಡಿರೋದು ಸರಿನೇ ಬಿಡು. ಯಾರಿಗೂ ಸಿಗ್ದಿರೋ ನ್ಯಾಯ ನನಗೆ ಹೇಗೆ ಸಿಗತ್ತೆ? ನನ್ನ ಮಗಳನ್ನ ಮುಂದೆ ಓದ್ಸೋದಿಕ್ಕೆ ಅವ್ರು ಯಾಕಾದ್ರೂ ಒಪ್ಕೋತಾರೆ ಹೇಳು. ಯಾವುದೋ ಒಂದು ದಾರಿ ತೋರಿಸ್ತಾನಕ್ಕ ಆ ದೇವರು. ಇನ್ನು ಎಷ್ಟು ವರ್ಷ ಅಂತ ಈ ಹಳೆ ಸಂಪ್ರದಾಯಗಳನ್ನ ನಡೆಸ್ಕೊಂಬರಕಾಗತ್ತೆ ಹೇಳು. ಮಾಮಾ, ಅಮ್ಮ ಅಕ್ಕಿ ಮರಿಗೆ ಆರೋಗ್ಯ ಹೆಂಗೆ ಹೇಳ್ಕೊಡುತ್ತೆ? ಮನು, ನಾವೇನೋ ಮಾತಾಡ್ತಿದ್ದೀವಿ, ಸುಮ್ನಿರು. ಮೊದಲೇ ತಲೆ ಹಾಳಾಗಿದೆ. ಒಂದ್ ನಿಮಿಷ ಅಕ್ಕ, ಮನು ಒಳ್ಳೆ ಪ್ರಶ್ನೆನೆ ಕೇಳ್ದ. ಮನು ಎಲ್ಲಿ, ಆ ಪ್ರಶ್ನೆ ಇನ್ನೊಂದ್ಸಲಿ ಕೇಳು. ಅಮ್ಮ ಅಕ್ಕಿ ತನ್ನ ಮರಿಗೆ ಆರೋಗ್ಯ ಹೆಂಗ್ ಹೇಳ್ಕೊಡುತ್ತೆ ಹೇಳು. ಗಂಡಸ್ರಂದ್ರೆ ಯಾರು? ಹೆಣ್ಮಕ್ಳು ಗೊಡಿತಾರಲ್ಲ ಅವ್ರ ಗಂಡಸ್ರ? ಅಪ್ಪ ಯಾವಾಗ್ಲೂ ನನ್ ಗಂಡ್ಸು ನನ್ ಗಂಡ್ಸು ಅಂತಾರೆ, ಆದ್ರೆ ಅಮ್ಮಂಗೆ ಹೊಡಿತಾರೆ ಬಡಿತಾರೆ ಬೈತಾರೆ. ಅಜಯ್, ಅದ್ ಹಾಗಲ್ಲ ಕಣೋ, ಅಪ್ಪನ್ ಸ್ವಭಾವನೇ ಹಾಗೆ. ಹಾಗಂತ ಅಮ್ಮನ್ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಅವ್ರಿಗೆ ಪ್ರೀತಿ ತೋರ್ಸಕ್ ಬರಲ್ಲ ಅಷ್ಟೇ. ಅಪ್ಪಂಗೆ ನನ್ ಕಂಡ್ರು ಆಗಲ್ಲ, ಅವ್ರಿಗೆ ನಾನ್ ಅಂದ್ರೆ ಇಷ್ಟ ಇಲ್ಲ ನಂಗ್ ಗೊತ್ತು. ಏನೋ ಗೊತ್ತ ಮಗನೇ, ಜಾಸ್ತಿ ಮಾತಾಡ್ತಿದ್ಯಾ? ಅಪ್ಪಂಗೆ ಸಿಂಹಗಳಂದ್ರೆ ಇಷ್ಟ, ನಾವೆಲ್ಲ ಸಿಂಹಗಳು ಅದಕ್ಕೆ ನಮ್ಮನ್ನ ಪ್ರೀತಿಸ್ತಾರೆ. ನೀನು ಕುಂಟ್ಕೋತಿ ಅದಕ್ಕೆ ನೀನ್ ಅಂದ್ರೆ ಅಷ್ಟಕ್ಕಷ್ಟೇ. ನಿಂಗೇನ್ ಗೊತ್ತು ಸಿಂಹಗಳ ಬಗ್ಗೆ? ಏನೂ ಗೊತ್ತಿಲ್ಲ, ಬರೀ ಮಾತಾಡ್ತೀಯ ಅಷ್ಟೇ. ನೀನ್ ಯಾವತ್ತು ಸಿಂಹ ಆಗಕ್ ಸಾಧ್ಯನೇ ಇಲ್ಲ ಅಣ್ಣ. ಸಿಂಹಗಳ ಗುಂಪಲ್ಲಿ ಯಾವ್ದಾದ್ರು ಸಿಂಹ ನಿಧಾನ ನಡೀತಿದ್ರೆ ಬೇರೆಲ್ಲ ಸಿಂಹಗಳು ಆ ಸಿಂಹನ ಮುಂದೆ ನಡೆಸ್ತವೆ.
ಉಳಿದೆಲ್ಲಾ ಸಿಂಹಗಳು ಹಿಂದಿಂದೆ ನಡ್ಕೊಂಡ್ ಬರ್ತವೆ. ಎಲ್ಲಾ ಸಿಂಹಗಳೆಷ್ಟು ಖುಷಿ ಖುಷಿಯಾಗಿ ಒಟ್ಟಾಗಿರ್ತಾವ ಗೊತ್ತಾ? ನಿನ್ಗೇನೋ ಬಾರಿ ಗೊತ್ತು ಕತ್ತೆ. ಸಮಾಧಾನ ಸಮಾಧಾನ. ಅವನ ಕೈಲಿ ನಡಿಯಕ್ ಆಗಲ್ಲ ಅಂತ ಸ್ಕೂಲ್ಗೆ ಹೋಗಲ್ಲ ಅಷ್ಟೇ. ಆದ್ರೆ ಅವ್ನು ತುಂಬಾ ಬುದ್ಧಿವಂತ. ಸ್ಕೂಲ್ಗೆ ಹೋಗಿದ್ರೇನಂತೆ ಅವನ್ ಮಾತುಗಳು ಕೇಳಿದ್ಯಾ? ಎಷ್ಟ್ ಚೆನ್ನಾಗಿ ಮಾತಾಡ್ತಾನೆ. ಏನ್ ಪ್ರಯೋಜನ ಅಣ್ಣ, ಅಪ್ಪನ ಕಣ್ಣಲ್ಲಂತೂ ನಾನು ನಡಿಯಕ್ ಆಗ್ದಿರೋನು, ಉಪಯೋಗಕ್ಕಿಲ್ದಿರೋನು. ನಾನು ಅವ್ರ ಕಣ್ಣಿಗೆ ಬಿದ್ರೆ ಸಾಕು ಸಿಟ್ ಮಾಡ್ಕೋತಾರೆ. ನನ್ನನ್ನು ಅವ್ರು ಯಾವತ್ತೂ ಇಷ್ಟಪಡಲ್ಲ. ನಾನು ಎಷ್ಟೇ ಬುದ್ಧಿವಂತ ಆದ್ರೂ ಇಷ್ಟಪಡಲ್ಲ. ನಾವೆಲ್ಲ ನಮ್ಮೂರಿನ ಹೆಣ್ಣು ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಅದ್ಗೇಮ್ಮ, ತಾವು ಬೇಜಾರು ಮಾಡ್ಕೋಬಾರ್ದು. ಹೆಣ್ಣು ಮಕ್ಕಳನ್ನ ಓದಿಸೋದು ಒಳ್ಳೇದೇ, ಒಪ್ಕೊಂಡಿದ್ದೀವಿ. ಆದ್ರೆ ಗಂಡು ಮಕ್ಕಳನ್ನು ಓದಿಸ್ಲೇಬೇಕಲ್ವ? ಹೌದು, ದೀಪದ ಕೆಳಗೆ ಕತ್ಲು ಅನ್ನೋ ಹಾಗೆ ಹೆಣ್ಣು ಮಕ್ಕಳ ಹಕ್ಕಿನ ಬಗ್ಗೆ ಹೋರಾಡಕ್ ಬಂದಿರೋ ನಮ್ಮ ಅತ್ತಿಗೆ ಅಮ್ಮ ತಮ್ಮ ಮಗನನ್ನೇ ಶಾಲೆ ಕಳಿಸ್ತಿಲ್ಲ. ನೋಡಿದ್ರೆ ಮನೆಯಲ್ಲಿ ಕೂಡ ಹಾಕಿದ್ದಾರೆ. ಅವನು ಯಾಕೆ ಶಾಲೆಗೆ ಹೋಗ್ಬಾರ್ದು? ಇದು ಇವತ್ತು ಇಲ್ಲಿ ತೀರ್ಮಾನ ಆಗ್ಬೇಕು. ನಮ್ಮ ಅಣ್ಣನ ಮಗಳು ಬೇರೆ ಊರಿಗೆ ಹೋಗಿ ಓದ್ಬೋದು, ಆದ್ರೆ ನಮ್ಮ ಅಣ್ಣನ ಮಗ ಮಾತ್ರ ಮನೆಯಲ್ಲೇ ಬಿದ್ದಿರ್ಬೇಕು. ಇದು ಯಾವ ಸೀಮೆ ನ್ಯಾಯ? ಹೆಣ್ಣು ಮಕ್ಳಿಗೊಂದು ನೀತಿ, ಗಂಡು ಮಕ್ಳಿಗೊಂದು ರೀತಿ ಯಾಕಿರ್ಬೇಕು? ಅವನು ನಮ್ಮ ವಂಶದ ವಾರಸದಾರ, ಅವನೇ ಶಾಲೆಗೆ ಹೋಗಲ್ಲ ಅಂದ್ರೆ ಹೇಗೆ? ತಾಯಿ ಹಕ್ಕಿ ತನ್ನ ಮರಿ ಹಕ್ಕಿಗಳಿಗೆ ಹಾರೋದನ್ನ ಕಲಿಸ್ಬೇಕು ಅಂತ ಅತ್ತಿಗೆ ಅಮ್ಮನೆ ಹೇಳಿದ್ರಲ್ವಾ? ಹಾಗೆ ಸಿಂಹ ತನ್ನ ಸಿಂಹದ ಮರಿಗಳಿಗೆ ಬೇಟೆ ಆಡೋದನ್ನು ಕಲಿಸ್ಲೇಬೇಕಲ್ವಾ? ಹಕ್ಕಿಗಳಿಗೆ ಹಾರೋದನ್ನ ಹೇಳ್ಕೊಡದೆ ಹೋದ್ರು ತನಗೆ ರೆಕ್ಕೆ ಬಂದ ಕೂಡಲೇ ಹಾರೋಗ್ತವೆ. ಆದರೆ ಸಿಂಹದ ಮರಿಗೆ ಮಾತ್ರ ಬೇಟೆ ಆಡೋದನ್ನ ತಾಯಿ ಹೇಳ್ಕೊಡ್ಲೇಬೇಕಲ್ವಾ? ಇಲ್ಲದೆ ಇದ್ರೆ ಅದು ಸಿಂಹ ಆಗಲ್ಲ, ಕುರಿ ಮರಿ ಎನಿಸ್ಕೊಳತ್ತೆ. ನಮ್ಮ ಅಣ್ಣ ಅಂತೂ ಗೊತ್ತಿಲ್ಲ, ಅಲ್ಲೇ ಎಲ್ಲೋ ಇದನ್ನೆಲ್ಲ ನೋಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ನಾನು ಮನು ಚಿಕ್ಕಪ್ಪನ ಸ್ಥಾನದಲ್ಲಿ ನಿಂತು ಇದನ್ನೆಲ್ಲ ಮಾತಾಡ್ತಾ ಇದ್ದೀನಿ. ಮನು ಸಿಂಹ ವಂಶದ ಒಡೆಯ, ಅವನು ಶಾಲೆಗೆ ಹೋಗಿ ಕಲಿಬೇಕು, ಚೆನ್ನಾಗಿ ಓದ್ಬೇಕು. ಇದು ನನ್ನ ಆಸೆ, ಅಷ್ಟೇ ನನ್ನ ಆಸೆ. ಪಂಚಾಯತ್ ಇದ್ರ ಬಗ್ಗೆ
ಒಂದು ತೀರ್ಮಾನ ತಗೋಬೇಕು. ಚೆನ್ನಾಗಿ ನೋಡಿಸ್ತೀಯ ನೀನು ಆ ಕೊಳಲ್ನ, ಕೇಳ್ತಿದ್ದೆ ಹಾಗೆ ಮೈ ಮರ್ತೋಗ್ಬೇಕು ಅನ್ಸುತ್ತೆ. ಅಲ್ಲ ಕಣೋ, ನಂಗೊಂದು ಅನುಮಾನ, ಈ ಕೊಳಲ್ ಗಾನಕ್ಕೆ ಸೋಲುವಂಥ ಹುಡುಗಿ ಎಲ್ಲಿದ್ದಾಳೆ ಅಂತ. ನಿಮ್ಮದು ನೋಡಿದ್ರೆ ಹುಡುಗರ ಕಾಲೇಜು, ಇನ್ನು ಹುಡುಗಿನ ಎಲ್ಲಿ ಹುಡ್ಕೋಣ? ಪಂಚಾಯತಿಲಿ ಹುಡುಗಿರು ಪಿ ಯು ಸಿ ಓದ್ಬೋದು ಅಂತ ತೀರ್ಮಾನ ಮಾಡಿದಾರಂತೆ. ಓಹೋ ಹೋ 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 ಹೋ, ಇದ ವಿಷಯ? ಅದೇ ಅಂದ್ಕೊಂಡೆ, ನಮ್ಮ ರಾಜ್ಕುಮಾರ ಲಾಭ ಇಲ್ಲದೆ ಕಾಲೇಜ್ಗೆ ಹೋಗಿ ಹೇಗೆ ಒಪ್ಕೊಂಡಿದ್ದಾನೆ ಅಂತ. ಅಯ್ಯೋ ಅತ್ತೆ, ಹಾಗೇನಿಲ್ಲ, ಹಾಗೇನಾರು ನೋಡ್ತಾ ನೋಡ್ತಾ ಪ್ರೀತಿ ಶುರುವಾಗ್ಬಿಟ್ರೆ, ಏನಾರು ಹೆಚ್ಚು ಕಮ್ಮಿ ಆದರೆ ಏನಾಗುತ್ತೆ? ರಾಜ್ಕುಮಾರನ ಜೊತೆ ರಾಜ್ಕುಮಾರಿ ಮನೆಗೆ ಬರ್ತಾಳೆ. ಅತ್ತೆ ತಮಾಷೆ ಮಾಡ್ತಿದ್ರ ಅತ್ತಾನೆ, ನನ್ನ ಕಾಲು ಎಳಿಯೋದು ಅಂದರೆ ನಿಮ್ಗೆ ಇಷ್ಟನಾ? ಬೇರೆ ಯಾರ ಜೊತೆ ತಮಾಷೆ ಮಾಡಲೋ? ಈ ಮನೇಲಿ ನಗ್ನಗ್ತಾ ಮಾತಾಡೋನು, ನಗ್ನಗ್ತಾ ಇರೋನು ನೀನೊಬ್ಬನೇ. ನಿಜ ಹೇಳೋ, ಇಲ್ಲ ಅಂದ್ರೆ ವದೆ ಬೀಳುತ್ತೆ. ಹೇಳೋ, ಎಲ್ಲಿಂದ ಕದ್ಕೊಂಬಂದ ಇದನ್ನ? ನಿನ್ನೆ ಕೇಳ್ತಾ ಇರೋದು ಮಾವಿನಕಾಯಿ ಎಲ್ಲಿಂದ ಬಂತು? ಅದು ರುದ್ರ ಮಾವಿನ ತೋಪಿಲ್ವಾ, ಅಲ್ಲಿಂದ. ಸತ್ಯ ಏನು ಅಂತ ಹೇಳೋ? ಅಲ್ಲಿಂದಾನೇ ತಂದಿದ್ದಪ್ಪ, ನಿನ್ ಮೇಲೆ ಆಣೆ. ಹಾಕ್ಬಿಡ್ತೀನಿ ನಿನ್ನ ಅಪ್ಪನ ಮೇಲೆ. ಯಾರಾದ್ರೂ ಆಣೆ ಇಡ್ತಾರೇನೋ? ಮಗನೇ, ನಿನ್ನ ಕೋಪದಿಂದ ಬೈದಿದ್ದು ಅನ್ಕೊಂಡ್ಬಿಟ್ಯ? ಹೆಮ್ಮೆಯಿಂದ ಕಣ, ಹೆಮ್ಮೆಯಿಂದ ಶಾಬಾಷ್, ಒಳ್ಳೆ ಕೆಲಸನೇ ಮಾಡಿದ್ಯಾ. ಈ ಅಪ್ಪನಿಗೆ ತಕ್ಕ ಮಗ ಅನ್ನಿಸ್ಕೊಂಡಿದ್ಯಾ? ನೋಡಿದ್ಯಾ ಬೇ, ನನ್ನ ಮಗ ಗಂಡಸಿವನು ಗಂಡಸ್ತನದ ಕೆಲಸ ಮಾಡ್ಕೊಂಬಂದಿದ್ದಾನೆ, ಆ ರುದ್ರರ ಹೊಲಕ್ಕೆ ಹೋಗಿ ಮಾವಿನಕಾಯಿ ಕದ್ಕೊಂಬಂದಿದ್ದಾನೆ. ಬೇರೆ ಯಾರಿಗೆಲ್ಲಾದ್ರೂ ಈ ಕೆಲಸ ಮಾಡೋಕ್ಕಾಗತ್ತಾ? ಹ್ಞೂ ಹೇಳು ಅಪ್ಪು. ಇದನ್ನೆಲ್ಲ ನಮ್ಮನಿಗೂ ಸ್ವಲ್ಪ ಹೇಳ್ಕೊಡು. ಅವನ್ ನೋಡಿದ್ರೆ ಯಾವಾಗಲೂ ಅಮ್ಮನ ಸರಿಗೆ ನಿಂದೆ ಅವಸ್ಕೊಂಡು ಕೂತಿರ್ತಾನೆ. ವಾರಸ್ದಾರ ಆಗೋನ್ಗೆ ಗಂಡಸರ ತರ ಧೈರ್ಯ ಬೇಕು. ಸಾಕ್ ಸುಮ್ನಿರ, ಏನ್ ಮಾತು ಅಂತ ಆಡ್ತಾ ಇದೀಯ ನೀನು? ಮನು ಅಪ್ಪುಗಿಂತ 2 ವರ್ಷ ಚಿಕ್ಕವನು. ಮನು ಅಪ್ಪು ವಯಸ್ಸಿಗೆ ಬರ್ಲಿ, ಆಮೇಲೆ ನೋಡು ಅವನ್ ಕದರ್ ಏನು ಅಂತ.
ಅವನಿಗೆ ಒಳ್ಳೆ ಬುದ್ಧಿನೂ ಇದೆ, ಮೈಯಲ್ಲಿ ಶಕ್ತಿನೂ ಇದೆ, ಒಳ್ಳೆ ಗುರಿನೂ ಇದೆ. ಅವನು ಯಾರಿಗೂ ಏನು ಕಮ್ಮಿ ಇಲ್ಲ. ಅವನು ಈ ಸಿಂಹವಂಶದ ಸಿಂಹದ ಮರಿ. ಅಬ್ಬೇ ಅಬ್ಬೇ ಅಬ್ಬೇ, ಒಂದು ಸಲ ಅವನ ಮುಖನ ನೋಡು, ಆಮೇಲೆ ಮಾತಾಡು. ರುದ್ರರ ತೋಟಕ್ಕೆ ಹೋಗಿ ಮಾವಿನಕಾಯಿ ಕದ್ಕೊಂಬರೋದು ಅಷ್ಟು ಸುಲಭದ ಮಾತಲ್ಲ. ನಿನ್ನ ಮನು ಹೋಗಿ ಕಿತ್ಕೊಂಬರ್ಲಿ ನೋಡೋಣ, ಆಗುತ್ತಂತ. ಏನು ಮನು ಮಹಾರಾಜ್ರೆ, ಆಗುತ್ತಾ? ಪಂಜರದಲ್ಲಿ ಕೂಡಾಕಿರೋ ಪಕ್ಷಿಗೆ ದೇವರು ತನಗೆ ರೆಕ್ಕೆ ಕೊಟ್ಟಿರೋದೇ ಮರ್ತೋಗಿರುತ್ತೆ. ಹಾರೋದಿಕ್ಕೆ ಕಲ್ತಿರಲ್ಲ. ಅದು ಅಲ್ಲದೆ ಇವನು ನಿನ್ನ ಹಿರಿಮಗ ಧರ್ಮಸಿಂಹನ್ ಹುಟ್ಟಿರೋನು. ಧೈರ್ಯ ಅಲ್ಲಿಂದ ಬರಬೇಕು. ನನ್ನ ವಾರಸ್ದಾರನಾಗಿ ಮಾಡ್ಬೇಕಿತ್ತು, ಆಗ ಕತೆ ಬೇರೆ ಇರ್ತಿತ್ತು. ಎಲ್ಲಾದ್ರೂ ಹುಡ್ಕೊಳ್ಳೋಣ ಇವತ್ತು. ಅಯ್ಯೋ, ರಾಮಣ್ಣನು ಒಬ್ರೇ ಇದ್ರು, ತಪ್ಪಿಸ್ಕೊಂಡೆ. ಏನಪ್ಪ ಇಷ್ಟೊಂದು ಜನ, ಹೇಗ್ ತಪ್ಪಿಸ್ಕೊಳ್ಳೋದು? ದೇವ್ರಿ, ಮನು ಹೊರಗ್ ಹೋಗಿದ್ದಾನೆ. ಅವ್ನು ಎಲ್ಲಿದ್ದಾನೆ ಅಂತ ನಿನಗ್ ಮಾತ್ರ ಗೊತ್ತು. ಅವನ ಜೋಪಾನವಾಗಿ ಮನೆಗೆ ಸೇರಿಸೋ ಜವಾಬ್ದಾರಿ ನಿಂದು. ಅಂದ್ರೆ ಬೆಳ್ಳಿ ದಾಟ ಹೋಗ್ಬೇಕು, ಅಂದ್ರೆ ಇವ್ರನ್ನೆಲ್ಲ ದಾರಿ ತಪ್ಪಿಸ್ ಹೋಗ್ಬೇಕು. ಏನ್ ಮಾಡ್ಲಿ? ಆ ಕಡೆ ಸೌಂಡ್ ಆಯ್ತು, ಬನ್ನಿ ಹುಡ್ಕಾನ. ಏಯ್ ಅಣ್ಣ, ನೀ ಇಬ್ರು ಹೋಗಿ ಆ ಕಡೆ ಸರಿ. ಅಣ್ಣ ಏಯ್ ಅಣ್ಣ, ಆ ಕಡೆಗೆ ಎರಡು ಜನನನ್ನು ಕಳಿಸ್ಬಿಟ್ಟೆ, ಇನ್ನು ಉಳ್ದವ್ರನ್ನ ಏನ್ ಮಾಡ್ಲಿ? ಏಯ್ ಹೋಗೋರ, ನಮ್ಮನ್ನ ಯಾರೋ ಬೇಕು ಅಂತ ದಾರಿ ತಪ್ಪಿಸ್ತಾ ಇದಾರೆ. ಆ ಮಗು ನಾವು ಅನ್ಕೊಂಡಂಗಲ್ಲ, ಭಾರಿ ಚಲಾಕಿ ಅವನು. ಅವನು ಯಾವುದೇ ಕಾರಣಕ್ಕೂ ಇಲ್ಲಿಂದ ತಪ್ಪಿಸ್ಕೊಂಡೋಗ್ ಬಿಡಬಾರ್ದು ಅವನ. ನಮ್ಮ ಕಣ್ಣಿಗೆ ಮಣ್ಣು ಚೋಡೋಗ್ತಾ ಇದೀಯ, ಬಿಡಲ್ಲ ನಿನ್ನ.
ಎಲ್ಲ ಓದ್ಕೊಂಡಿದ್ಯಾ? ನನ್ನ ನೆಮರ್ಸಿ ಇವತ್ತು ನಿನ್ ಬಿಡಲ್ಲ, ನಿನ್ ಕತೆ ಮುಗೀತಿವತ್ತು. ಏನಪ್ಪ ಮಾಡ್ಲಿ ಮಾಮಾ? ಮಾಮಾ ನನ್ ಬಿಟ್ಬಿಡು, ನನ್ ಚಿಕ್ಕನಲ್ವಾ. ಮಾಮಾ ಅಂತೆ ಮಾಮಾ, ಯಾರೋ ನಿಮ್ ಮಾವ? ಇವತ್ತು ನಿನ್ ಪಾಲಿನ ಯಮ. ಇವಾಗ್ಲೂ ತಪ್ಪಿಸ್ಕೊಂಬಿಟ್ಟಲ್ಲ ಅವನು. ಮಗು ನಮ್ಮನ್ನೇ ಯಾಮಾರಿಸ್ಬಿಡ್ತಲ್ಲ, ಕೈ ಸಿಕ್ಕಿದ್ರ ಮಗು. ಏಯ್ ಆ ಮಗು ಈ ಕಡೆ ಹೋಗಿರ್ಬೋದು, ಬನ್ನಿ ಹುಡ್ಕಣ. ಅಣ್ಣ ಭವಾನಿ ಮಗ ಅಲ್ವಾ? ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಓ, ಮಾವಿನಕಾಯಿ ಕದಿಯಕ್ ಬಂದಿದ್ಯಾ? ತಪ್ಪಲ್ವಾ ಕಂದ, ಕಳ್ತನ ಮಾಡ್ಬಾರ್ದಲ್ವಾ? ಚಿಕ್ಕಪ್ಪ ಮನು, ನಾನ್ ಯಾಕ್ ಬಂದೆ ಗೊತ್ತಾ ಬಂಗಾರ? ನಿನ್ ಅಣ್ಣ ಅಪ್ಪು ಅವನ್ ಬ್ಯಾಗು ಹೊಸ ಪುಸ್ತಕ ಎಲ್ಲ ಇಲ್ಲೇ ಬಿಟ್ಟೊಟ್ಟೋಗಿದ್ದಾನೆ. ಪಾಪ ಅವನ್ಗೆ ಮರ್ವು. ಇಲ್ಲಿ ಬಿಡು, ನಾನೇ ತಗೊಂಡೋಗ್ತೀನಿ. ಅಂದಾಗೆ ನಿನ್ನಮ್ಮ ನಿನ್ನ ಈ ಸ್ಕೂಲಿಗೆ ಕಳಿಸ್ತಾಳಂತ ಕೇಳ್ದ ನಿನ್ನಮ್ಮನ ಹತ್ರ? ಅಯ್ಯೋ ನನ್ನ ರಾಜ, ಯಾಕೆ ಬೇಜಾರು ಮಾಡ್ಕೋತೀಯಾ? ಕೇಳಬೇಕು ಕಣು, ಮಗು ಹತ್ರ ತಾನೇ ಅಮ್ಮ ಹಾಲು ಕೊಡೋದು. ನೀನು ಅಷ್ಟೇ ಹಠ ಮಾಡಬೇಕು, ಅಳಬೇಕು, ಆಗ ನಿನ್ನಮ್ಮ ನಿನ್ನ ಈ ಸ್ಕೂಲಿಗೆ ಕಳಿಸ್ತಾಳೆ. ಆಮೇಲೆ ನಿನಗೂ ಹೊಸ ಬೆಲ್ಟು, ಬಾಕ್ಸು, ಬುಕ್, ಬ್ಯಾಗು ಎಲ್ಲ ಸಿಗುತ್ತೆ. ಮಾಡ್ತೀಯಾ? ಮಾಡಬೇಕು. ನೀನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಯಾವಾಗ್ಲೂ ಮನೇಲೆ ಕೂತಿರ್ಬೇಕು, ಎಲ್ಲೂ ಹೋಗಂಗಿಲ್ಲ. ಹಠ ಮಾಡು, ಆಗ ನಿನ್ನ ಈ ಸ್ಕೂಲಿಗೆ ಕಳಿಸ್ತಾರೆ. ಸರಿನಾ? ನಿನ್ ಬಂಗಾರ ಕಣೋ ನೀನು. ಎಲ್ಲಿ ತನಕ ನಿಮ್ಮಅಮ್ಮ ನಿನ್ನ ಈ ಸ್ಕೂಲಿಗೆ ಕಳಿಸೋದಿಲ್ವೋ ಅಲ್ಲಿ ತನಕ ನಾನು ನಿನ್ನ ಹಂಗಿಸ್ತಾನೆ ಇರ್ತೀನಿ. ನೀನು ಈ ಸ್ಕೂಲಿಗೆ ಕಳಿಸು ಕಳಿಸು ಅಂತ ಅಮ್ಮನ ಹತ್ರ ಪೀಡಿಸ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು.
ಪ್ರತಾಪ ರುದ್ರನಿಗೆ, ರುದ್ರ ಹೋಂಶಕ್ಕೆ, ಪ್ರತಾಪ ರುದ್ರನಿಗೆ, ರುದ್ರ ಹೋಂಶಕ್ಕೆ, ಪ್ರತಾಪ ರುದ್ರನಿಗೆ, ರುದ್ರ ಹೋಂಶಕ್ಕೆ, ಪ್ರತಾಪ ರುದ್ರನಿಗೆ, ರುದ್ರ ಹೋಂಶಕ್ಕೆ, ಪ್ರತಾಪ ರುದ್ರನಿಗೆ. ಅಮ್ಮ, ಅಲ್ಲೇನೋ ನಡೀತಾ ಇದೆ, ಬಾ ನೋಡೋಣ. ಬೇಡ ಕಂದ, ಮನೆಗೆ ಹೋಗೋಣ. ಅದೇನು ಅಂತ ನೋಡ್ಕೊಂಡು ಬರ್ತೀನಿ ಇರಮ್ಮ. ಯಾಕೆ ಎಲ್ಲದಕ್ಕೂ ಹಠ ಮಾಡ್ತೀಯ? ಬೇಡ ಅಂದೆ ತಾನೆ, ಹೋಗೋಣ ಬಾ. ಅಮ್ಮ, ಒಂದೇ ಒಂದ್ಸಲ ಬಾ ಅಮ್ಮ. ಮನು, ಅಮ್ಮ ಬಾ. ಅಲ್ಲಿ ಪೂಜೆ ನಡೀತಾ ಇದೆ ಕಂದ. ಹ್ಮ್, ಚೆನ್ನಾಗಿ ಮಳೆ ಬರ್ಲಿ ಅಂತ ಎಲ್ಲರೂ ಅಲ್ಲಿ ಪೂಜೆ ಮಾಡಿ ವ್ರತ ಮಾಡ್ತಾರೆ. ಪೂಜೆ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಯಾರು ಅಲ್ಲಿಗೆ ಹೋಗ್ಬಾರ್ದು. ಈ ಊರಿನ ದೊಡ್ಡ ಮನೆ ವಾರಸ್ದಾರರು ಆ ಮರದ ತುದಿಗೆ ಶ್ರಾವಣ ಸೋಮವಾರ ಕಂಕಣ ಕಟ್ಟಬೇಕು. ತುಂಬಾ ವರ್ಷಗಳ ಹಿಂದೆ ಈ ಊರಿಗೆ ಮಳೆನೇ ಬರಲಿಲ್ಲ, ಬೆಳೆನೂ ಆಗ್ಲಿಲ್ಲ. ಆಗ ಈ ಊರಿನ ಜನ ಎಲ್ಲ ಈ ಮರದ ಹತ್ರ ಬಂದು ಪೂಜೆ ಮಾಡಕ್ಕೆ ಶುರು ಮಾಡಿದ್ರು. ದೊಡ್ಡ ಮನೆ ವಾರಸ್ದಾರರು ಯಾರಾದ್ರೂ ಬಂದು ಆ ಮರದ ತುದಿಗೆ ಕಂಕಣ ಕಟ್ಟಬೇಕು. ನಿಮ್ಮಪ್ಪ ಧರ್ಮಸಿಂಹ ಇದ್ನಲ್ಲ, ಅವನು ಅಲ್ಲಿ ನೋಡು ಆ ಎತ್ತರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಕಂಕಣನ ಕಟ್ಟಿದ್ದ.